ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ಚಿಕನ್ ಗ್ರೀನ್ ಮಸಾಲ ಮಾಡೋದು ಹೇಗೆ ಅಂತ ನೋಡೋಣ ಇವ್ರು ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಟೊಮೊಟೊ ಎರಡು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ನಾಲ್ಕರಿಂದ ಆರು ಕರಿಬೇವು ಎಂಟು ಚಿಲ್ಲಿ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿ ನಾಲ್ಕು ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಮತ್ತು ಏಲಕ್ಕಿ ಮತ್ತು ಸೋಂಪನ್ನು ತೊಗೊಂಡಿದ್ದೀನಿ ಇದು ಕೊತ್ತಂಬರಿ ಸೊಪ್ಪು ನಾನು ಒಂದು ಕೆ ಅಷ್ಟು ಚಿಕನ್ ತೊಗೊಂಡು ತೊಳೆದಿಟ್ಕೊಂಡಿದ್ದೀನಿ ನೀವು ಸಹ ಒಂದು ಕೆ ಜಿ ಚಿಕನಲ್ಲಿ ಫಸ್ಟ್ ಟ್ರೈ ಮಾಡಿ ಅದಕ್ಕೆ ನಾನೀಗ ಉಪ್ಪು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ ನೀವು ಸಹ ಉಪ್ಪು ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ ಒಂದು ಕಾಲು ಸ್ಪೂನಷ್ಟು ಅರಶಿನ ಹಾಕ್ತಾಯಿದ್ದೀನಿ ನಾನು ನೀವು ಸಹ ಅಷ್ಟೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಸೈಡಿಗೆ ತೆಗೆದಿಟ್ಬಿಡಿ ನೋಡಿ ನಾನೀಗ ಉಪ್ಪು ಹಾಕಿದ್ದೀನಿ ಅರ್ಶಿಣ ಹಾಕಿದ್ದೀನಿ ಮಿಕ್ಸ್ ಮಾಡ್ತಾ ಇದ್ದೀನಿ ನನ್ನ ಮಿಶ್ರಣ ಹೀಗಿದೆ ನಾನು ಇದನ್ನು ತೆಗೆದು ಸೈಡ್ಗೆ ಇಟ್ಬಿಡ್ತೀನಿ ಈಗ ಬನ್ನಿ ಈಗ ನಾವು ಗ್ರೀನ್ ಮಸಾಲ ಮಾಡೋದು ಹೇಗಂತ ನೋಡೋಣ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನಿಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಎಣ್ಣೆ ಹಾಕಿದ ಮೇಲೆ ಈರುಳ್ಳಿನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಬನ್ನಿ ನಾನೀಗ ಚಿಲೀನ ಹಾಕ್ಕೊಂತಿದ್ದೀನಿ ಮತ್ತು ಬೆಳ್ಳುಳ್ಳಿನ ಸಹ ಹಾಕ್ಕೊತಿದ್ದೀನಿ ಮತ್ತು ಗರಂ ಮಸಾಲ ನಾನು ಏನು ನಾನು ಚಕ್ಕೆ ಲವಂಗ ಮತ್ತು ಸೋಂಪನ್ನು ಹಾಕಿ ಸಹ ಚೆನ್ನಾಗಿ ನಾನು ಫ್ರೈ ಮಾಡ್ಕೊತೀನಿ ಟೊಮೊಟೊ ಸಹ ಹಾಕ್ಕೊಂಡಿದ್ದೀನಿ ನೀವು ಮತ್ತು ಕೊತ್ತಂಬರಿ ಸೊ ಸೊಪ್ಪನ್ನು ಸಹ ಹಾಕಿ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ನೋಡಿ ನಾನು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಹೊತ್ತು ತಣ್ಣಗೆ ಹಾಕಲಿ ಅಷ್ಟು ತನಕ ನೀವು ಅದನ್ನು ತೆಗೆದು ಸೈಡಿಗೆ ಇಟ್ಬಿಡಿ ಇದಾದ ನಂತರ ಇದನ್ನು ನಾವು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಮಸಾಲ ಟೈಪ್ ಆಗಿ ಮಾಡಬೇಕು ಅದಕ್ಕೆ ನಾನು ಈಗ ಜಸ್ಟು ಇದು ಇಷ್ಟು ಫ್ರೈ ಆದಮೇಲೆ ತೆಗೆದು ಸೈಡಿಗೆ ಇಟ್ಬಿಡಿ ಬನ್ನಿ ನಾವೀಗ ಆಲ್ರೆಡಿ ಚಿಕನ್ನ ನಾನು ಆಲ್ರೆಡಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಫ್ರೈ ಮಾಡ್ಕೋಣ ಒಂದು ಪಾತ್ರೆ ಇಟ್ಕೊಳ್ಳಿ ಬಾಣಲಿ ಇಟ್ಕೊಂಡಿದ್ದೀನಿ ನಾನು ಬಾಣಲಿ ಚೆನ್ನಾಗಿ ಬಿಸಿ ಹಾಕಲಿ ಮತ್ತು ಎಣ್ಣೆ ಹಾಕಿದ್ದಕ್ಕೆ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ನಾವು ಸಾಸಿವೆ ಹಾಕೋಣ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ ಇದಾದ ನಂತರ ಅರ್ಧ ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೀನಿ ನಾನೀಗ ಸಾಸಿವೆ ಸಿಡ್ದು ಬಂದ ಮೇಲೆ ಇದಕ್ಕೆ ನಾವು ಕರಿಬೇವು ಹಾಕೋಣ ಇದಕ್ಕೆ ಒಂದು ಕಪ್ಪಷ್ಟು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ ಅಷ್ಟೇ ನೀವು ಸಹ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ಇದಕ್ಕೆ ನೀವೀಗ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಆಲ್ರೆಡಿ ಮಿಕ್ಸ್ ಮಾಡಿಟ್ಟಿರುವ ಚಿಕನನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಈಗಾಗಲೇ ಆಲ್ರೆಡಿ ನಾವು ನಾವು ಫ್ರೈ ಮಾಡಿಟ್ಟಿರುವಂಥ ಮಸಾಲ ಉಂಟಲ್ಲ ಅದನ್ನು ನಾವೀಗ ಮಿಕ್ಸಿ ಹಾಕಿ ಮಸಾಲ ಮಾಡ್ಕೊಳೋಣ ಬನ್ನಿ ಈ ಮಿಕ್ಸಿ ಹಾಕಿದ್ನ ನಾವು ಈಗ ಆಲ್ರೆಡಿ ನಾವು ಬೇಯಿಸ್ತಾ ಇದ್ದೀವಲ್ಲ ಚಿಕನಿಗೆ ಆ ಚಿಕನಿಗೆ ಹಾಕಿ ನಾವು ಇದನ್ನು ಫ್ರೈ ಮಾಡಬೇಕು ಬನ್ನಿ ಒಂದು ಅರ್ಧ ಕ ಗ್ಲಾಸ್ ಅಷ್ಟು ನಾನು ನೀರು ಹಾಕ್ತಾಯಿದ್ದೀನಿ ಮಿಕ್ಸಿ ಹಾಕಿ ತೆಗ್ದಿಟ್ಕೊಳ್ಳೋಣ ನಾ ಆಲ್ರೆಡಿ ನಾವು ಚಿಕನ್ನ ನಾವು ಬೀಳಿಕೆ ಇಟ್ಟಿದ್ದೀನಿ ನಾನು ಈ ಮಸಾಲಾನ ಈಗ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬನ್ನಿ ನಾವು ಈಗ ಚಿಕನ್ ಚೆನ್ನಾಗಿ ಬೈತಾ ಉಂಟು ಅದಕ್ಕೆ ನಾವು ಈಗ ಒಂದು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಿದೀನಿ ನಾನೀಗ ಇದಾದಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಚಿಕನ್ ಇದು ಈಗ ಒಂದು ಮುಕ್ಕಾಲು ಭಾಗಷ್ಟು ನಾವು ಚೆನ್ನಾಗಿದೆ ಬೇಯಿಸ್ಕೊಳ್ಳೋಣ ಇದಕ್ಕೆ ಚೆನ್ನಾಗಿ ಬೇಯಿಸಿದ ನಂತರ ನಾವು ಏನು ಮಾಡಬೇಕಂದ್ರೆ ಇದಕ್ಕೆ ನಾವು ನಾವು ಮಿಕ್ಸಿಯಲ್ಲಿ ಹಾಕಿಟ್ಟಿರುವಂತಹ ಗ್ರೀನ್ ಮಸಾಲವನ್ನು ಸಹ ಹಾಕಿ ಮಿಕ್ಸ್ ಮಾಡ್ಕೊಬೇಕು ಚಿಕನ್ ಚೆನ್ನಾಗಿ ಬೆಂದು ಬಂದಿದೆ ಅದಕ್ಕೆ ನಾನೀಗ ಗ್ರೀನ್ ಮಸಾಲ ನಾವು ಏನು ಮಾಡಿದ್ದೆವು ಅದನ್ನು ಹಾಕ್ತಾ ಇದ್ದೀನಿ ನಾನೀಗ ಇದಾದ ಮೇಲೆ ನೀವು ಚೆನ್ನಾಗಿ ಇದು ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯ್ಲಿಕ್ಕೆ ಬಿಡಿ ಇನ್ನು ಮುಚ್ಚಿಡಿ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಸೊ ಇದು ಚೆನ್ನಾಗಿ ಇದರ ಮಸಾಲ ಚಿಕನ್ ಒಳಗೆ ಮಿಕ್ಸ್ ಆದರೆ ನಿಮಗೆ ಚೆನ್ನಾಗಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೀವು ಚ ಇದು ಬೇಯುವಾಗ ನಿಮಗೆ ಚೆನ್ನಾಗಿ ಒಳ್ಳೆಯ ಸ್ಮೆಲ್ ಬಂದರೆ ನಿಮಗಿದು ಪರಿಮಳ ಒಳ್ಳೆ ಬಂದರೆ ಇದರಡು ಕರೆಕ್ಟಾದ ಮಸಾಲ ಕರೆಕ್ಟ್ ಟೈಮಿಗೆ ಹಾಕಿದ್ದೀರಿ ಅಂತ ಉಪ್ಪು ಕರೆಕ್ಟಾಗಿ ನೀವು ಹಾಕಿದ್ದೀರಿ ಅಂತ ನಿಮಗೆ ಗೊತ್ತಾಗುತ್ತೆ ಅಕಸ್ಮಾತ್ ಇದು ಸ್ಮೆಲ್ ನಿಮಗೆ ಕರೆಕ್ಟ್ ಬರ್ತಾ ಇಲ್ಲ ಅಂದರೆ ನೀವು ಉಪ್ಪು ಕಮ್ಮಿ ಹಾಕಿದ್ದೀರ ಅಂತ ಕಾಣುತ್ತೆ ಅದಕ್ಕೆ ಈ ನಿಮಗೆ ಆ ಸ್ಮೆಲ್ ಬರೋಲ್ಲ ನಾನು ಈಗ ಸ್ವಲ್ಪ ಮುಚ್ಚಿಟ್ಟಿದ್ದೀನಿ ನೋಡಿ ಅದು ಸ್ಮೆಲ್ ಒಳ್ಳೆ ಬಂದಿದೆ ನೀರು ಕಮ್ಮಿ ಆದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಸ್ವಲ್ಪ ಚೆನ್ನಾಗಿ ಬೇಯಲಿಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅದಕ್ಕೆ ನೀವು ನೀರು ಕಮ್ಮಿ ಆದರೆ ನೀರು ಸ್ವಲ್ಪ ಹಾಕ್ಕೊಳ್ಳಿ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಮೇಲೆ ನೋಡಿ ಹಾಕೊಳ್ಳಿ ಆದರೆ ನೀವು ಸ್ವಲ್ಪ ನೀರು ಕ ಕಮ್ಮಿ ಇಟ್ಕೊಂಡ್ರೆ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ತುಂಬ ನೀರು ಜಾಸ್ತಿ ಆದರೆ ತುಂಬ ನಿಮಗೆ ಕಾಲಿನ ಪೀಸಸ್ ಮಾತ್ರ ಸಿಗುತ್ತೆ ನಿಮಗೆ ಆ ಗ್ರೇವಿ ಸಿಗೋಲ್ಲ ಒಂದು ಅರ್ಧ ಲೆಮನ್ ನಾನು ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಲೆಮನ್ ಹಾಕ್ತಾಯಿದ್ದೀನಿ ನಾನೀಗ ಬನ್ನಿ ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಮಿಕ್ಸ್ ಮೇಲೆ ನಾನು ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ ಒಂದು ಐದು ನಿಮಿಷ ಮುಚ್ಚಿಡಿ ಹಿಡಿದನ್ನು ಅವಾಗ ಚೆನ್ನಾಗಿ ಕುದಿಯುತ್ತೆ ನೋಡಿ ಮುಚ್ಚಿಟ್ಟಿದ್ದೆ ನಾನು ಈಗ ಚೆನ್ನಾಗಿ ಕುದ್ದಿದೆ ಈ ಸ್ಮೆಲ್ ನಂಗೆ ಚೆನ್ನಾಗಿ ಸಿಗ್ತಾ ಉಂಟು ಮೀನ್ಸ್ ನಾನು ನನ್ನ ಮಸಾಲೆ ಕರೆಕ್ಟ್ ಉಂಟು ನಾನು ಉಪ್ಪು ಕರೆಕ್ಟ್ ಹಾಕಿದ್ದೀನಂತ ಗೊತ್ತಾಗುತ್ತೆ ನೋಡಿ ಚೆನ್ನಾಗಾಗಿದೆ ನೀವು ಸಹ ಟ್ರೈ ಮಾಡಿ ಇದು ಹೇಗಿತ್ತು ಅಂತ ನನಗೆ ಸಹ ಕಮೆಂಟಲ್ಲಿ ಹಾಕಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ನೀವು ನಾನು ಇನ್ನೂ ಹಲವು ಚಿಕನ್ ರೆಸಿಪಿ ಮಟನ್ ರೆಸಿಪಿಯನ್ನು ಹಾಕ್ತಾಯಿರ್ತೀನಿ ನೋಡಿ ನಾನು ಗ್ರೀನ್ ಮಸಾಲ ಹೀಗಿದೆ ನೀವು ಸಹ ರೆಡಿ ಮಾಡಿ ಮತ್ತು ನೀವು ಸಹ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟಲ್ಲಿ ಹಾಕಿ